ಎಲ್ಲರಿಗೂ ನಮಸ್ಕಾರ. ಇದು ಪುಸ್ತಕ ಪರಿಚಯದ ಒಂದು ವಿಡಿಯೋ. ಇವತ್ತು ನಾನು ಯಾವ ಪುಸ್ತಕವನ್ನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ ಮರಳಿ ಮಣ್ಣಿಗೆ ಅಂತ. ಇದನ್ನು ಬರೆದವರು ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರು. ಈ ಪುಸ್ತಕದ ಒಟ್ಟಾರೆ ಸಾರಾಂಶವನ್ನು ಹೇಳ್ತೇನೆ, ಒಟ್ಟಾರೆಯಾಗಿ ನನಗನ್ನಿಸಿದ್ದೇನು ಅನ್ನೋದನ್ನು ಹೇಳ್ತೇನೆ. ಇದು ಒಂದು ಅದ್ಭುತವಾದ ಕಾದಂಬರಿ ಅಂತಲೇ ಹೇಳಬಹುದು. ಇಲ್ಲಿ ನಿಮಗೆ ಜೀವನದ ಮೌಲ್ಯಗಳು ತಿಳಿತಾ ಬರುತ್ತೆ. ಮತ್ತು ಈ ಕಾದಂಬರಿಯನ್ನು ಬರೆದಿದ್ದ ಕಾಲ ಯಾವುದು ಅಂದರೆ ಸ್ವತಂತ್ರ ಪೂರ್ವದ್ದು, ಅದನ್ನು ನಾವು ನೆನಪಲ್ಲಿಟ್ಕೊಂಡಿರಬೇಕು. ಇದು ಪ್ರಥಮ ಮುದ್ರಣ ಆಗಿದ್ದು ಇದರಲ್ಲೇ ಹೇಳುವಂತೆ 1941 ಅಂತ. 1941 ಹಿಂದಿನ ಕತೆಗಳು ಇದರಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ನಮಗೆ ರಾಮ ಐತಾಳರು ಅಂತ ಬರ್ತಾರೆ, ನಂತರ ಅವ್ರ ಮಗ ಲಚ್ಚ ಅಂತ ಬರ್ತಾನೆ, ಹಾಗೆಯೇ ಅವರ ಮಗ ಮತ್ತೆ ರಾಮ ಅಂತ. ಈ ಮೂರು ಜನರ ಕತೆಗಳು ಇದರಲ್ಲಿದೆ. ಅದು ಮತ್ತೆ ಅವ್ರ ಜೊತೆ ಇರತಕ್ಕಂಥ ಜನರ ಕತೆಗಳು, ಹಾಗಾಗಿ ಮೂರು ತಲೆಮಾರಿನ ಕತೆಗಳನ್ನು ನಾವು ಇಲ್ಲಿ ಕಾಣಬಹುದು. ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ರಾಮ ಐತಾಳರು ಕೃಷಿಕರು, ಹಾಗೆ ಪುರೋಹಿತರು, ಪುರೋಹಿತ್ಯ ಮಾಡಿಕೊಂಡು ಬಾಳ್ವೆ ಮಾಡುವರು. ಅವರು ಪಾರ್ವತಿ ಅಂತ ಅವರ ಹೆಂಡತಿ, ಹಾಗೆ ಅವರ ಸಹೋದರಿ ಸರಸ್ವತಿ ಅಂತ, ಅವರು ಒಟ್ಟಿಗೆ ಮನೆಯಲ್ಲಿರ್ತಾರೆ. ನಂತರ ಇವರು ಇನ್ನೊಂದು ಮದುವೆ ಆಗ್ತಾರೆ. ಇನ್ನೊಂದು ಮದುವೆ ಆದವಾಗ ಏನಾಗುತ್ತೆ, ಆಗ ಪಾರ್ವತಿಯನ್ನು ಅನ್ನುವ ಅವರ ಈಗಿನ ಹೆಂಡತಿಯ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅದರಲ್ಲಿ ಚೆನ್ನಾಗಿ ಬಿಂಬಿಸಿದ್ದಾರೆ. ಹಾಗೆ ಪುರುಷ ಪ್ರಧಾನ ಸಮಾಜದಲ್ಲಿ ಯಾವ ರೀತಿ ಮಹಿಳೆಯರಿಗೆ ಸ್ವಲ್ಪ ಒಂದು ರೀತಿಯ ಶೋಷಣೆ ಉಂಟಾಗುತ್ತೆ ಅನ್ನೋದು ಇದರಲ್ಲಿದೆ. ಅದೇ ರೀತಿ ಅದರಲ್ಲಿ ಪಾರ್ವತಿಯ ಪಾತ್ರವನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ, ಅದು ಇದೆ. ಅದೇ ರೀತಿ ಇಲ್ಲಿ ಅವರು ಮಗ ಲಚ್ಚ ಅವನನ್ನು ತುಂಬ ಮುದ್ದಿನಿಂದ ಬೆಳೆಸ್ತಾರೆ. ಅಲ್ಲಿ ಮನೆಯಲ್ಲಿ ಆಗುವಂತಹ ಸಂದರ್ಭಗಳು ಅದರಲ್ಲಿ ವಿವರಿಸಿದ್ದಾರೆ. ಪಾರ್ವತಿ ಅವನಿಗೆ ದೊಡ್ಡ ಮಗ ಆಗ್ತಾರೆ, ಎರಡೇ ಮದುವೆ ಆಗಿರ್ತಾರಲ್ಲ ಅವರ ಮಗಳು ಮಗ ಈ ಲಚ್ಚ, ಅವಳು ಸತ್ಯಭಾಮೆ ಅಂತ ಅವಳು ಮದುವೆ ಆಗಿರ್ತಾರೆ, ಅವರ ಮಗ ಇವನು ಲಚ್ಚ. ಸೊ ಲಚ್ಚನಿಗೆ ದೊಡ್ಡಮ್ಮನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ, ತನ್ನ ತಾಯಿಗಿಂತ ದೊಡ್ಡಮ್ಮನ ಮೇಲೆ ಪ್ರೀತಿ ಇರುತ್ತೆ ಅನ್ನೋ ರೀತಿ ಹೇಳಿದ್ದಾರೆ. ಆಗ ತನ್ನ ತಾಯಿಗೆ ಯಾವ ರೀತಿ ಮನಸ್ಥಿತಿ ಉಂಟಾಗುತ್ತೆ, ಅವಳು ದೊಡ್ಡಮ್ಮನಿಗೆ ಯಾವ ರೀತಿ ಸಂಕೋಚ ಆಗುತ್ತೆ, ಆ ಮನೆಯಲ್ಲಿ ಆಗುವಂತಹ ಸಂಘರ್ಷಗಳು ಏನು ಅನ್ನೋದನ್ನೆಲ್ಲ ಚೆನ್ನಾಗಿ ಇದರಲ್ಲಿ ವಿವರಿಸಿದ್ದಾರೆ. ಒಂದು ಸಮಾಜಶಾಸ್ತ್ರಜ್ಞನಲ್ಲಿ ಇರುವಂತಹ ಸೂಕ್ಷ್ಮತೆ ಇಲ್ಲಿ ಕಾಣಬಹುದು ನಾವು. ಅದೇ ರೀತಿ ಶೀನಮ್ಮಯ್ಯ ಅಂತ ಅವರೂರಲ್ಲಿ ಅವರಿರ್ತಾರೆ, ಅವರ ನಡುವೆ ಮತ್ತು ಈ ಐತಾಳರ ನಡುವೆ ಯಾವ ರೀತಿ ಅಸೂಯೆ ಇರುತ್ತೆ ಅನ್ನೋದನ್ನು ಚೆನ್ನಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ಇದೆ ಈ ಕಾದಂಬರಿಯಲ್ಲಿ. ಇಲ್ಲಿ ನಾವು ಮುಖ್ಯವಾಗಿ ಕಾಣಬಹುದು ಭಾವನೆಗಳನ್ನು ಕಾಣ್ಬೋದು. ಪಾರ್ವತಿ ಯಾವ ರೀತಿಯಾಗಿದ್ಲು, ಸರಸ್ವತಿ ಯಾವ ರೀತಿಯಾಗಿದ್ಲು, ಐತಾಳರು ಯಾವ ರೀತಿಯಾಗಿದ್ದರು, ಸತ್ಯಭಾಮೆ ಯಾವ ರೀತಿಯಾಗಿದ್ಲು, ಲಚ್ಚ ಯಾವ ರೀತಿಯಾಗಿದ್ದ, ಇದನ್ನೆಲ್ಲ ಇಲ್ಲಿ ಕಾಣ್ಬೋದು. ಲಚ್ಚ ಏನಾಗ್ತಾನೆ ಅಂದರೆ ಅವನು ಅತಿ ಮುಂದಿಂದ ಬೆಳೆಸಿರ್ತಾರೆ, ನಂತರ ಹೊರಗಡೆ ಬಿಡ್ತಾರೆ, ಅವನು ಹಾಳಾಗ್ತಾ ಬರ್ತಾನೆ, ನಂತರ ಎಲ್ಲ ಕಡೆ ಸಾಲ ಮಾಡಿ ಹೋಗ್ತಾನೆ, ಹೊರಗಡೆ ಹೋಗ್ಬಿಡ್ತಾನೆ, ಆ ಥರ ಆಗುತ್ತೆ. ಆನಂತರ ರಾಮ ಐತಾಳರು ಅವರೆಲ್ಲ ಹೋದ ನಂತರ ಏನಾಗುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅದರಲ್ಲಿ ಅವರಿಗೆ ನಾಗವೇಣಿ ಎಂಬ ಹುಡುಗಿಯನ್ನ ತರ್ತಾರೆ, ನಂತರ ಅವಳಿಗೂ ಹೇಗೋ ಅವನು ಮರಳು ಮಾಡಿ ಅವ್ರ ಮನೆಯೇ ಬೇರೆಯವರಿಗೆ ವ್ಯಾಪಾರ ಹೋಗುವಂತೆ ಮಾಡಿಬಿಡ್ತಾನೆ. ಆನಂತರ ಊರು ಬಿಡ್ತಾನೆ ಅವನು. ಆನಂತರ ಅವಳು ನಾಗವೇಣಿ ರಾಮನ ಲಚ್ಚನ ಹೆಂಡತಿ, ಅವಳು ಹೇಗೆ ಜೀವನವನ್ನು ನಿಭಾಯಿಸ್ತಾ ಹೋಗ್ತಾಳೆ, ಅವಳ ಮಗನನ್ನು ಹೇಗೆ ಬೆಳೆಸ್ತಾಳೆ, ಅವಳ ಮಗನಿಗೆ ರಾಮ ಐತಾಳ ಅಂತ ಹೆಸರಿಡ್ತಾಳೆ, ರಾಮ ಐತಾಳರು ಅಂತ ಅವ್ರ ಅಜ್ಜನ ಹೆಸರನ್ನೇ ಇಡ್ತಾರೆ. ನಂತರ ಅವನು ರಾಮ ಐತಾಳು ಬೇರೆಯವರ ಮನೆಯಲ್ಲಿ ಬೆಳೆದು ಕಷ್ಟಪಟ್ಟು ನಂತರ ಮಂಗಳೂರು ಮದ್ರಾಸಿಗೆ ಹೋಗಿ ನಂತರ ಬಾಂಬೆಗೆ ಹೋಗಿ ಬರ್ತಾನೆ, ಅದೆಲ್ಲ ಇದೆ ಇದರಲ್ಲಿ. ಅವನಿಗೆ ಬೇರೆಯವ್ರ ಮನೆಯಲ್ಲಿ ಇದ್ದಾವಾಗ ಯಾವ ರೀತಿ ಮನಸ್ಥಿತಿ ಇರುತ್ತೆ, ಅಲ್ಲಿ ಅವರ ಸ್ವಾಭಿಮಾನಕ್ಕೆ ಯಾವ ರೀತಿ ಪೆಟ್ಟು ಬೀಳುತ್ತೆ, ಬೇರೆಯವರ ಹಂಗಿನಲ್ಲಿ ಇರುವಾಗ ಯಾವ ರೀತಿ ಅನಿಸುತ್ತೆ ಮನುಷ್ಯನಿಗೆ ಅನ್ನೋದನ್ನು ಭಾಳ ಚೆನ್ನಾಗಿ ಇಲ್ಲಿ ಬಿಂಬಿಸಿದ್ದಾರೆ. ಸೊ ಅದೆಲ್ಲ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗುತ್ತೆ.
ಸೊ ರಾಮ ಐತಾಳ್ರ ಮೊಮ್ಮಗ ರಾಮ ಐತಾಳ್ ಅವನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ತು ಅದು ಅನ್ನೋದನ್ನು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ಇದರಲ್ಲಿ. ಅವನು ಹೇಗೆ ಮುಂದೆ ಬೆಳೀತಾ ಹೋಗ್ತಾನೆ, ಅವನ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ. ಆಮೇಲೆ ಮದ್ರಾಸಿಗೆ ಹೋದಾಗ ಅವನಿಗೆ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸೋದು, ಅವನಿಗೆ ಒಂದು ಕಡೆ ತಾಯಿ ಇನ್ನೊಂದು ಕಡೆ ತಾಯಿನಾಡು, ತಾಯಿನಾಡಿನ ಸ್ವಾತಂತ್ರ್ಯ ಮತ್ತು ಇವರ ಸ್ವಾತಂತ್ರ್ಯ, ಇವನ ಮತ್ತು ಇವನ ತಾಯಿಯ ಸ್ವಾತಂತ್ರ್ಯ, ಇವರು ಒಂದು ಹಂಗಿನಲ್ಲಿ ಬದುಕ್ತಾ ಇರ್ತಾರೆ, ಅದು ಅದರಿಂದ ಹೇಗೆ ಸ್ವಾತಂತ್ರ್ಯ ತಗೊಳ್ಳೋದು, ಅದೇ ರೀತಿ ನಮ್ಮ ತಾಯಿನಾಡಿಗೆ ಹೇಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವುದು, ಇವೆರಡರಲ್ಲಿ ಒಂದು ಸಾಮ್ಯತೆ ಇದೆ. ಅದನ್ನು ಭಾಳ ಚೆನ್ನಾಗಿ ಇವರಲ್ಲಿ ಬಿಂಬಿಸಿದ್ದಾರೆ. ಇದು ಸ್ವಾತಂತ್ರ್ಯ ಪೂರ್ವದ್ದಾಗಿದ್ದರಿಂದ ನಮಗೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಅದು ಇದರಲ್ಲಿ ಇದೆ. ಮದ್ರಾಸಿನಲ್ಲಿ ಅವನು ಸ್ವತಂತ್ರ ಚಳುವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಅದೆಲ್ಲ ಇದೆಯಲ್ಲ ಅದರಲ್ಲಿ ಇದ್ದಿದ್ದು, ಗಾಂಧೀಜಿಯಿಂದ ಪ್ರೇರೇಪಿತನಾಗಿದ್ದು ಅದನ್ನು ಇದರಲ್ಲಿ ಹೇಳಿದ್ದಾರೆ. ಇದೆ ನೋಡಿ, ಸ್ವಾತಂತ್ರ್ಯದಲ್ಲಿ ನಾವು ಸ್ವತಂತ್ರರಾಗೋದು ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇರೋದು, ಇದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ನಮ್ಮ ದೇಶಕ್ಕೆ ಈಗ ಸ್ವಾತಂತ್ರ್ಯ ಇದೆ, ನಾವು ನಮ್ಮ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗುತ್ತೆ. ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಬೇರೆ, ನಮ್ಮ ದೇಶದ ಸ್ವಾತಂತ್ರ್ಯ ಬೇರೆ. ಸೊ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಚಿಂತನೆಯನ್ನು ಮಾಡಬೇಕಾಗಿದೆ. ಅದನ್ನು ಇದರಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದರ ನಂತರ ಬಂಡವಾಳಶಾಹಿತ್ವ ಮತ್ತು ಉಳಿಗಮಾನ್ಯ ಪದ್ಧತಿಯ ಬಗ್ಗೆ, ಉಳಿಗಮಾನ್ಯ ಪದ್ಧತಿಯ ಬಗ್ಗೆ ಅವರು ಹಳ್ಳಿಯಲ್ಲಿ ವಿವರಣೆ ಕೊಡುವಾಗ ಹೇಳಿದ್ದಾರೆ. ಅದರ ನಂತರ ಬಂಡವಾಳಶಾಹಿತ್ವ, ಅವನು ರಾಮ ಪೇಟೆಗೆ ಹೋದಾಗ ಮದ್ರಾಸ್ ಬಾಂಬೆ ಅಲ್ಲಿ ಹೋದಾಗ ಬಂಡವಾಳಶಾಹಿತ್ವದ ವಿರುದ್ಧವಾಗಿ ಅವರ ಮನಸ್ಥಿತಿ ರೂಪುಗೊಳ್ತಾ ಹೋಗಿತ್ತು. ಇದರಿಂದ ನೋಡಿ, ಬಂಡವಾಳಶಾಹಿತ್ವದಿಂದ ಹೇಗೆ ನಮ್ಮ ಭಾರತದಲ್ಲಿ ನಾವು ನಂತರ ಸಮಾಜವಾದಿ ಸೋಷಲಿಸ್ಟ್ ಸಿಸ್ಟಮನ್ನು ತಗೊಬಂದ್ವಿ ಅಲ್ವಾ, ಸೊ ಅದು ಹೇಗೆ ಅಲ್ಲಿ ವಿರೋಧ ಇತ್ತು, ಅದರಿಂದ ಯಾವ ರೀತಿ ಅಡಪರಿಣಾಮಗಳು ಆಗಿದ್ವು ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಸೊ ಅದರನ್ನು ಅವನು ಮುಂಬೈಯಲ್ಲಿ ಕೆಲಸ ಹುಡ್ಕೋದಕ್ಕೆ ಭಾಳ ಕಷ್ಟಪಟ್ಟಿದ್ದು ಅದೆಲ್ಲ ಇದರಲ್ಲಿ ಇದೆ. ಇಲ್ಲಿ ನಾವು ಇನ್ನೊಂದನ್ನ ಏನು ಗಮನಿಸ್ಬೋದು ಅಂದರೆ, ಲಚ್ಚನ ಪಾಲನೆಯಲ್ಲಿ ಮತ್ತು ರಾಮನ ಪಾಲನೆಯಲ್ಲಿ ಆದಂತಹ ವ್ಯತ್ಯಾಸ. ಲಚ್ಚ ಯಾಕೆ ಹಾಳಾದ, ರಾಮ ಯಾಕೆ ಹೀಗೆ ಒಳ್ಳೆಯವನಾಗಿ ಬದುಕಿದ ಅನ್ನೋದನ್ನು ಯೋಚನೆ ಮಾಡಬೇಕು. ಅದನ್ನು ನಾವು ಈ ಕಾದಂಬರಿಯಲ್ಲಿ ಸೂಕ್ಷ್ಮವಾಗಿ ಓದಿದಾಗ ಅರ್ಥ ಆಗ್ತಾ ಹೋಗುತ್ತೆ. ರಾಮನು ಪ್ರತಿಯೊಂದು ಕಷ್ಟವನ್ನು ಅನುಭವಿಸಿರ್ತಾನೆ, ಬೇರೆ ಕಡೆ ಇರ್ತಾನೆ, ಹೊರಗಡೆ ಕಷ್ಟವನ್ನು ಅರಿತಿರುತ್ತಾನೆ, ಅವನ ತಾಯಿಯಿಂದ ಒಳ್ಳೆಯ ರೀತಿ ಬೆಳೆದಿರ್ತಾನೆ, ಅದನ್ನೆಲ್ಲ ಇದರಿಂದ ಅವನ ವ್ಯಕ್ತಿತ್ವ ರೂಪುಗೊಳ್ತಾ ಬರುತ್ತೆ. ಅದು ಭಾಳ ಚೆನ್ನಾಗಿ ಇಲ್ಲಿ ಗಾಂಧೀಜಿಯಿಂದ ಪ್ರೇರೇಪಿತನಾಗ್ತಾನೆ, ಅದನ್ನೆಲ್ಲ ಇಲ್ಲಿ ಈ ಕಾದಂಬರಿಯಲ್ಲಿ ತೋರಿಸಿದ್ದಾರೆ. ಮರಳಿ ಮಣ್ಣಿಗೆ ಎನ್ನುವ ಶೀರ್ಷಿಕೆಯ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಮರಳಿ ಮಣ್ಣಿಗೆ ಅಂದರೆ ಯಾಕೆ ಈ ರೀತಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ, ನನಗನ್ಸೋದು ರಾಮ ಐತಾಳರು ಪುರೋಹಿತರು ಮತ್ತು ಕೃಷಿಕರು, ಹಾಗೆ ಅವನ ಮಗ ಲಚ್ಚ ಹೊರಗಡೆ ಹೋಗಿ ಓದ್ತಾನೆ, ಓದ್ಕೊಂಡು ಹೋಗಿ ಹೊರಗಡೆ ಹೋಗಿ ಏನೇನೋ ಮಾಡಿ ಅಲ್ಲೇ ಹಾಳಾಗ್ಬಿಡ್ತಾನೆ. ಅವನ ಮೊಮ್ಮಗ ಮತ್ತು ರಾಮ, ಅವನು ಓದಿಕೊಂಡು ಹೊರಗಡೆ ಹೋಗಿ ಕಷ್ಟಪಟ್ಟು ಓದಿ ಮದ್ರಾಸ್ ಮುಂಬೈಯಲ್ಲೆಲ್ಲ ಇದ್ದು ಕೆಲಸಕ್ಕೆ ಆಗಿ ಪರದಾಡಿ ನಂತರ ಸ್ವಂತ ಊರಿಗೆ ಬಂದು ಅಲ್ಲೇ ಒಂದು ಶಾಲೆಯಲ್ಲಿ ಮೇಷ್ಟ್ರಾಗಿ ಹಾಗೆಯೇ ಕೃಷಿಯನ್ನು ಮುಂದುವರಿಸ್ತಾ ಹೋಗ್ತಾನೆ, ಕೃಷಿಯಲ್ಲೇ ಮುಂದುವರಿತಾನೆ. ಅವರ ತಂದೆ ಕಳ್ಕೊಂಡಿದ್ದ ಜಮೀನನ್ನು ಇವರು ಪುನಃ ವಾಪಸ್ ಪಡ್ಕೊಳ್ತಾರೆ. ಅದು ಹೇಗೆಂದರೆ, ಅವರು ಅಲ್ಲಿ ಅವರ ಅಜ್ಜ ಮನೆಯಲ್ಲಿ ಕೂಡಿಟ್ಟಿದ್ದ ಹಣ ಹೇಗೋ ಸಿಗುತ್ತೆ ಅವರಿಗೆ, ಅದು ಯಾವುದೋ ಒಂದು ಮಾಳಿಗೆಯಲ್ಲಿ ಇಟ್ಟಿರ್ತಾರೆ ಅಥವಾ ಗೋಡೆಯಲ್ಲಿ ಇಟ್ಟಿರ್ತಾರೆ, ಅದನ್ನು ಒಡೆಯುವಾಗ ಅವರಿಗೆ ಅದು ಸಿಗುತ್ತೆ. ಅದರಿಂದ ಅವರು ಅದರ ಸಹಾಯದಿಂದ ಮತ್ತು ಇವ್ರ ದುಡಿಮೆಯಿಂದ ಅದನ್ನು ವಾಪಸ್ ತಗೊಳ್ತಾರೆ. ಹಾಗಾಗಿ ಅವನು ಅವರ ಅಜ್ಜನ ಕೃಷಿ ಮತ್ತು ಇವನು ಮತ್ತೆ ಕೃಷಿಗೆ ವಾಪಸ್ ಬಂದಿದ್ದು ಅಂದರೆ ವಾಪಸ್ ಮತ್ತೆ ಅದಕ್ಕೆ ಬರ್ತಾರೆ ಅಂತ ಈ ಪುನರಾವರ್ತನೆಯ ಚಕ್ರ ಇದೆಯಲ್ಲ ಅದನ್ನು ಇಲ್ಲಿ ವಿವರಿಸಿದ್ದಾರೆ. ಅದು ಕೂಡ ಇಲ್ಲಿ ಚೆನ್ನಾಗಿ ಮೂಡಿಬಂದಿದೆ. ಇದನ್ನು ನೋಡಿದಾಗ ನಮಗೆ ಮನುಷ್ಯನಲ್ಲಿ ಸ್ವಾರ್ಥ ಯಾವ ರೀತಿಯಾಗಿರುತ್ತೆ, ಅಸೂಯೆ ಯಾವ ರೀತಿಯಾಗಿರುತ್ತೆ, ಪರೋಪಕಾರ ಯಾವ ರೀತಿಯಾಗಿರುತ್ತೆ ಅದನ್ನೆಲ್ಲ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ನೋಡಿ, ಪ್ರತಿಯೊಂದು ಇದೆ ಇದರಲ್ಲಿ. ದೇಶದ ಸ್ವಾತಂತ್ರ್ಯಕ್ಕಾಗಿ, ತನ್ನ ಸ್ವಾತಂತ್ರ್ಯಕ್ಕಾಗಿ, ತನ್ನ ತಾಯಿಯ ಸ್ವಾತಂತ್ರ್ಯಕ್ಕಾಗಿ,
ರಾಮ ಯಾವ ರೀತಿಯಾಗಿ ಬದುಕಿದ, ಹೇಗೆ ಬದುಕಿದ ಅನ್ನುವ ಮೌಲ್ಯ ಇದರಲ್ಲಿ ಇದೆ. ಇದನ್ನು ನೀವು ಓದಬೇಕು. ಇದು ಮರಳಿ ಮಣ್ಣಿಗೆ ಅಂತ ಡಾಕ್ಟರ್ ಕೆ ಶಿವಂಕರ್ ಅಂತರು ಬರೆದಿರೋದು. ಸ್ವಪ್ನ ಬುಕ್ ಹೌಸಲ್ಲಿ ಸಿಗುತ್ತೆ. ಇದರಲ್ಲಿ ಬೆಲೆ 370 ಅಂತ ಇದೆ. ನಿಮಗೆ ಆನ್ಲೈನಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗ್ಬೋದು. ಸ್ವಪ್ನ ಆನ್ಲೈನ್ .com ಸಿಗುತ್ತೆ, ಮತ್ತು ಬೇರೆ ವೆಬ್ಸೈಟ್ಗಳಲ್ಲೂ ಸಿಗುತ್ತೆ ಅನಿಸುತ್ತೆ. ಇದನ್ನು ನೀವು ಓದಿ. ಧನ್ಯವಾದಗಳು.